ಈಗಾಗಲೇ ಕಣ್ಣಿಂದ ಫುಲ್ ಹಿಟ್ ಆಗಿಬಿಟ್ಟಿದ್ದೀರಾ, ಸಖತ್ತಾಗಿ ವೈರಲ್ ಕೂಡ ಆಗಿದ್ದೀರಾ, ಎಕ್ಸ್ಪ್ರೆಷನ್ ಬರೋದು ಹೇಗೆ ಅಂತ, ಸಡನ್ ಆಗಿ ನಾನು ಈ ಪಾತ್ರ ಮಾಡ್ತಿದ್ದೀನಿ ಅಂತಂದ್ರೆ ಹೇಗೆ ಬರುತ್ತೆ ಅಂತ? ಅದು ನಮಗೆ ಹೇಗೆ ಬರುತ್ತೆ ಅಂದರೆ ಗೊತ್ತಿರುತ್ತೆ, ಇದೊಂದು ಫ್ಲೋನಲ್ಲಿ ಈ ಥರ ಎಕ್ಸ್ಪ್ರೆಷನ್ಸ್ ಕೊಡಬೇಕು ಮಾಡಬೇಕು, ಡೈಲಾಗ್ ಓದಿರ್ತೀವಲ್ಲ, ಸೊ ಗೊತ್ತಿರುತ್ತೆ ಈ ಥರ ಎಕ್ಸ್ಪ್ರೆಷನ್ಸ್ ಕೊಡಬೇಕು ನಾವು ಈ ಈ ಟೈಮಲ್ಲಿ ಈ ಪದಕ್ಕೆ ಈ ಥರ ಎಕ್ಸ್ಪ್ರೆಸ್ ಮಾಡಬೇಕು, ಅಥವಾ ಆಪೋಸಿಟ್ ಇರೋ ಕಲಾವಿದರು ಯಾವ್ದರ ಡೈಲಾಗ್ ಹೇಳಿದಾಗ ಈ ಥರ ಎಕ್ಸ್ಪ್ರೆಷನ್ ಕೊಡಬೇಕು ಅಂತೆಲ್ಲ ಗೊತ್ತಿರುತ್ತೆ. ಬಟ್ ಅದನ್ನು ಅದು ಅದ್ಭುತವಾಗಿ ನಾವು ಕೊಟ್ಟ ಎಕ್ಸ್ಪ್ರೆಷನ್ನ ಕ್ಯಾಪ್ಚರ್ ಮಾಡೋ ಕ್ಯಾಮ್ರಾಮೆನ್ಗೆ ಕೊಡಬೇಕು. ಹೌದು, ಅಲ್ಲಿ ಆ್ಯಕ್ಟರ್ದು ಎಷ್ಟು ಇನ್ವೆಸ್ಟ್ಮೆಂಟ್ ಇದೆಯೋ ಕ್ಯಾಮ್ರಾಮೆನ್ಗೂ ಅಷ್ಟೇ ಕೆಲಸ ಇದೆ. ಅದನ್ನ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿ ಅದನ್ನ ಎಡಿಟಿಂಗ್ ಅಲ್ಲಿ ಕಟ್ ಮಾಡದೆ ಕರೆಕ್ಟ್ ಆಗಿ ಟೆಲಿಕಾಸ್ಟ್ ಮಾಡೋ ಎಡಿಟರ್ಸ್ಗೂ ಕೊಡಬೇಕು. ಗಿಳಿರಾಮ ಸೀರಿಯಲ್ ಅಲ್ಲೂ ಕೂಡ ಎಲೆಕ್ಷನ್ ಇದ್ಕೋತೀರಾ, ಆ ಎಲೆಕ್ಷನ್ ಇದ್ಕೊಂಡಂತ ಸಂದರ್ಭದಲ್ಲಿ ಹೇಗೆ ಖುಷಿ ಆಗುತ್ತೆ? ನಾನು ಕೂಡ ಈ ಬಾರಿ ML ಆಗ್ತೀನಿ ಅನ್ನುವಂಥ ವಿಶ್ವಾಸದಲ್ಲಿ ಇರ್ತೀರ, ಹೇಗಿತ್ತು ಅದು? ಆ ಪಾತ್ರ ಅಷ್ಟೇ, ನನಗೆ ಪಾಲಿಟಿಕ್ಸ್ ಬಗ್ಗೆ ಅಷ್ಟೊಂದು ಇದಿಲ್ಲ. ಸೊ ಆ ಟೈಮಲ್ಲಿ ಆ ಪಾತ್ರಕ್ಕೆ ಏನು ಖುಷಿ ತೋರಿಸ್ಬೇಕೋ ಅದನ್ನ ಮಾತ್ರ ಮಾಡಿ ತೋರಿಸಿದ್ದೀನಿ ಅಷ್ಟೇ ನಾನು. ಸೊ ಈಗಾಗಲೇ ನೀವು ಕಣ್ಣಿನಿಂದ ಫೇಮಸ್ ಆಗಿದ್ದೀರಾ, ಸೊ ಈ ಮುಂದಿನ ನಡೆ ಏನಾಗ್ಬೋದು? ಮುಂದೆ ಏನಾದರೂ ಪ್ರಾಜೆಕ್ಟ್ ಬೇರೆ ಏನಾದರೂ ಇಟ್ಕೊಂಡಿದ್ದೀರಾ ಅಥವಾ ಬೇರೆ ಸೀರಿಯಲ್? ಯಾಕಂದರೆ ಇವಾಗ ಗಿಳಿರಾಮ ಸೀರಿಯಲ್ ಆದ ನಂತರ ಮುಂದಿನ ನಡೆ ಏನು ಅಂತ? ನಿಮ್ಮ ಸಿನಿಮಾಗಳು ನಡೀತಾ ಇದೆ, ಒಂದಷ್ಟು ಸಿನಿಮಾಗಳು ಮಾಡಿದ್ದೀನಿ, ಅದ್ರ ದಿನ ಇನ್ನೂ ಕೆಲವು ಶೂಟಿಂಗ್ಗಳು ಬಾಕಿ ಇದೆ, ಇನ್ನೊಂದಷ್ಟು ದಿನ ಮಾಡಬೇಕು ಅದನ್ನು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಪಾತ್ರ ಮಾಡೋ ಇಂಟ್ರೆಸ್ಟ್ ಇದೆ, ಬಟ್ ಸ್ವಲ್ಪ ಟೈಮ್ ತೊಗೊಂಡು ಮಾಡೋಣ ಅಂತ ಇದ್ದೀನಿ. ಬಿಕಾಸ್ ಆಯಿ ಸಾಹೇಬ್ ತುಂಬಾ ಪವರ್ಫುಲ್ ಪಾತ್ರ, ಇಮಿಡಿಯೇಟಾಗಿ ಏನಾದರೂ ಮಾಡಿದ್ರೆ ಸ್ವಲ್ಪ ಆಡಿಯನ್ಸ್ಗೆ ಐ ವಾಂಟ್ ಡೆಮ್ ಟು ರಿಲೀಸ್ ಅಂತಾರಲ್ಲ, ಅದನ್ನು ಒಂದು ಸ್ವಲ್ಪ ರಿಲೀಸ್ ಮಾಡಲಿ ಅಂತ ನಾನು ಸುಮ್ಮನೆ ಇದ್ದೀನಿ, ಬರ್ತೀನಿ. ಮತ್ತು ವೆರಿ ಸೂನ್ ಒಂದು ಒಳ್ಳೆ ಪಾತ್ರ ನನ್ನ ಕಾಯ್ತಾ ಇದ್ದೀನಿ. ಒಳ್ಳೆ ಪಾತ್ರ ಬಂದರೆ ಖಂಡಿತವಾಗ್ಲೂ ಆಡಿಯನ್ಸ್ ಮುಂದೆ ಇನ್ನೊಂದು ಅದ್ಭುತವಾದ ಪಾತ್ರದ ಮೂಲಕ ಬರ್ತೀನಿ. ಎಸ್, ಯಾಕಂದ್ರೆ ಇಲ್ಲಿವರೆಗೂ ಕೂಡ ಗಿಳಿರಾಮ 700 ಎಪಿಸೋಡ್ಗಿಂತ ಜಾಸ್ತಿ ಶೂಟ್ ಮಾಡಿದ್ದೀರಾ, ಆ ಅನುಭವ ಹೇಗಿತ್ತು ಅಂತ? ಭಾಳಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಬಟ್ ಈಗ ಯೋಚನೆ ಮಾಡಿದರೆ ಖುಷಿ ಆಗುತ್ತೆ, ಅಷ್ಟೊಂದು ಅಷ್ಟು ಎಪಿಸೋಡ್ಸ್ ನಾವು ಮಾಡಿದ್ದು, ನಾವು ಶುರು ಮಾಡಿದ ದಿನ ನಾನು ನೆನೆಸ್ಕೊಂಡ್ರೆ ಭಾಳ ಖುಷಿ ಆಗುತ್ತೆ. ಭಾಳ ಇಂಪ್ರೂವ್ಮೆಂಟ್ಸ್ ಇತ್ತು ಎಲ್ಲರಲ್ಲೂ, ಎಲ್ಲ ಕಲಾವಿದರಲ್ಲೂ ಭಾಳ ಇಂಪ್ರೂವ್ಮೆಂಟ್ ಇತ್ತು ಶುರು ಮಾಡಿದ ದಿನದಿಂದ 700+ ಎಪಿಸೋಡ್ಸ್ವರೆಗೂ. ಇಟ್ ವಾಸ್ ಎ ಬ್ಯೂಟಿಫುಲ್ ಜರ್ನಿ, ಭಾಳ ಖುಷಿ ಕೊಟ್ಟ ಜರ್ನಿ. ಭಾಳ ಬೇಜಾರಾಯಿತು ಅದು ನಿಲ್ಲುತ್ತೆ ಅಂತ ಗೊತ್ತಾದಾಗ, ತುಂಬ ತುಂಬ ಬೇಜಾರಾಯಿತು. ನಾನು ಭಾಳಷ್ಟು ಸೀರಿಯಲ್ಸ್ ಮಾಡಿದ್ದೀನಿ. ಗಿಣಿರಾಮ ಐ ಥಿಂಕ್ ನನ್ನ 13ನೇ ಪ್ರಾಜೆಕ್ಟ್, ಏನು 12ನೇದೋ 13ನೇದೋ ಪ್ರಾಜೆಕ್ಟ್ ನಂದು ಗಿಣಿರಾಮ. ನಾನು ಯಾವ ಪಾತ್ರದ ಬಗ್ಗೆನೂ ಇಷ್ಟೊಂದು ಅಟ್ಯಾಚ್ಮೆಂಟ್ ನನಗಿರಲಿಲ್ಲ, ಇನ್ನು ಮುಂದೇನೂ ಬಹುಶಃ ಇರಲ್ಲ ಅನಿಸುತ್ತೆ. ಆ್ಯಂಡ್ ಯಾವ ಪಾತ್ರ, ಭಾಳಷ್ಟು ಸೀರಿಯಲ್ಗಳು ಮುಗಿಸ್ಬಿಟ್ಟು ಮಾಡಿದ್ದೀನಿ, ಯಾವ ಪಾತ್ರ ಬಿಟ್ಟು ಹೋದಾಗಲೂ ಇಷ್ಟು ಬೇಜಾರು ನನಗಾಗಿರಲಿಲ್ಲ. ಬಟ್ ಆಯಿ ಸಾಹೇಬ್ ಸ್ವಲ್ಪ ಬೇಜಾರಾಗುತ್ತೆ.